ಮೂರೇ ಮೂರು ದಿನಗಳ ಅಂತರದಲ್ಲಿ ಮತ್ತೆ ಇನ್ನೊಂದು ಬಂಧನ ಎದುರಿಸಬೇಕಾಗಿದೆ ಕರ್ನಾಟಕ. ನಾಳೆ ರೈತ ಸಂಘಟನೆಗಳು ಭಾರತ್ ಬಂದ್ಗೆ ಕರೆ ಕೊಟ್ಟಿವೆ. ರೈತ ಸಂಘಟನೆಗಳಿಂದ ನಾಳೆ ಭಾರತ್ ಬಂದ್ಗೆ ಕರೆ. ಕೃಷಿ ಕಾಯ್ದೆಯ ವಿರುದ್ಧ ರೈತ ಕಹಳೆ ಮೊಳಗಿದೆ. ದೇಶದಾದ್ಯಂತ ರೈತರು ಆಕ್ರೋಶ ಭರಿತರಾಗಿ ನಾಳೆ ಭಾರತ್ ಬಂದ್ಗೆ ಕರೆ ಕೊಟ್ಟಿದ್ದಾರೆ. ಪ್ರತಿಭಟನೆಯ ಕಾವು ಕರ್ನಾಟಕದಲ್ಲೂ ಹೆಚ್ಚಾಗಲಿರುವಂತಹ ಸಾಧ್ಯತೆ. ಜಿಲ್ಲಾ ಕೇಂದ್ರಗಳಲ್ಲಿ ಪ್ರತಿಭಟನೆ ನಡೆಸೋದಕ್ಕೆ ತೀರ್ಮಾನಿಸಿದ್ದಾರೆ. ಎಸ್ ಕನ್ನಡ ಹೋರಾಟಗಾರರಂತಹ ಸಾರಾ ಗೋವಿಂದು ನಮ್ಮ ಜೊತೆ ಈಗ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಸರ್, ನಮಸ್ತೆ. ಸಾರಾ ಗೋವಿಂದು ಅವರೇ, ನಮಸ್ತೆ. ಹಲೋ ಸರ್, ನಾಳೆ ಭಾರತ್ ಬಂದ್ಗೆ ಕರೆ ಕೊಟ್ಟಿವೆ ರೈತ ಸಂಘಟನೆಗಳು, ತಮ್ಮ ಬೆಂಬಲ ಇದೆಯಾ? ಈ ದೇಶದ ಬೆನ್ನೆಲುಬು ರೈತ. ರೈತನ ಸಮಸ್ಯೆ ಬಗ್ಗೆ ಎಲ್ಲರೂ ಕೂಡ ಸ್ಪಂದಿಸೋದು ನಮ್ಮ ಕರ್ತವ್ಯ. ಹಾಗಾಗಿ ನಾನು ಈ ರೈತ ಸಂಘದ ಹೋರಾಟಕ್ಕೆ ರಾಜ್ಕುಮಾರ್ ಅಭಿಮಾನಿಗಳ ಸಂಘದ ಅಧ್ಯಕ್ಷನಾಗಿ, ಕನ್ನಡ ಒಕ್ಕೂಟದ ಒಬ್ಬ ಮುಖಂಡನಾಗಿ ನಾನು ಈ ಬಂದ್ಗೆ ಹೆಚ್ಚಿನ ಬೆಂಬಲವನ್ನು ಕೊಡೋದಕ್ಕೆ ಸಿದ್ಧರಿದ್ದೀವಿ, ಮಾಡ್ತೀವಿ ನಾಳೆ. ಎಸ್ ಸರ್, ಥ್ಯಾಂಕ್ ಯು, ಥ್ಯಾಂಕ್ ಯು ಸೋ ಮಚ್ ಸುವರ್ಣ ನ್ಯೂಸ್ನೊಂದಿಗೆ ಮಾತನಾಡಿದ್ದಕ್ಕೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.